ನುಂಗೆಲ್ ಮೀನ್ ಚಟ್ನಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 50 ಗ್ರಾಂ ನಾನು ಗೋಲೈ ಆ್ಯಂಚೋಯಿ ತಗೊಂಡಿದ್ದೇನೆ, 4-5 ಟೇಬಲ್ಸ್ಪೂನ್ ಫ್ರೆಶ್ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ 5 ಟೇಬಲ್ಸ್ಪೂನ್, 4 ಬ್ಯಾಡಿಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ, 3 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ಸಣ್ಣ ತುಂಡು ಹುಣಸೆ ಹುಳಿ ಟ್ಯಾಮರಿಂಡ್ ಸಣ್ಣ ಪೀಸೆ ಹಾಕಿ, ದೊಡ್ಡ ಪೀಸ್ ಹಾಕೊಳ್ಬೇಡಿ ಜಾಸ್ತಿ ಹುಳಿ ಆದರೆ ಒಳ್ಳೇದಾಗೋದಿಲ್ಲ, 1 ಟೇಬಲ್ಸ್ಪೂನ್ ಕೊತ್ತಂಬರಿ ಕೊರಿಯಾಂಡರ್ ಸೀಡ್, ಚಿಟಕೆಯಷ್ಟು ಟರ್ಮರಿಕ್ ಅರಸಿನ. ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಒಣಮೆಣಸು ಡ್ರೈ ರೆಡ್ ಚಿಲ್ಲಿ ಹಾಕೋಣ, ಆನಂತರ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್, ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡುವ ಕೊತ್ತಂಬರಿ ಕೆಂಪಾಗೋ ತನಕ, ಲೋ ಫ್ಲೇಮಲ್ಲಿ ಹುರ್ಕೊಳ್ಳುವ. ಸಾಕು, ಕೊತ್ತಂಬರಿ ಮತ್ತೆ ಮೆಣಸು ಹುರಿದದ್ದು, ಫ್ಲೇಮ್ ಆಫ್ ಮಾಡುವ ತಂಡಾಗಲಿ. ಈಗ ನಾವು ಆ್ಯಂಚೋವಿ ಗೋಲೈಯನ್ನು ಡ್ರೈ ರೋಸ್ಟ್ ಮಾಡುವ, ಲೈಟ್ ಕೆಂಪಾಗಬೇಕು, ಲೋ ಫ್ಲೇಮಲ್ಲಿ ಹುರಿಯಿರಿ ನೀವು, ಫ್ಲೇಮ್ ಯಾವತ್ತು ಲೋ ಅಲ್ಲಿ ಇಟ್ಕೊಂಡು ಹುರಿಬೇಕು, ಸ್ವಲ್ಪ ಕೆಂಪಾದರೆ ಸಾಕು. ನಾನಿಲ್ಲಿ ಇವತ್ತು ಗೋಲೈ ಆ್ಯಂಚೋವಿ ತಗೊಂಡಿದ್ದೀನಿ, ನೀವು ಬೇರೆ ಮೀನ್ಸ್ ತಗೊಳ್ಬೋದು, ಬಂಗುಡೆ ಅಥವಾ ನಂಗು ಮೀನು ಯಾವ ಸಹ ತಗೊಳ್ಬೋದು, ಸೇಮ್ ಮಸಾಲೆ ಹಾಕಿದರೆ ಆಯಿತು. ಮೀನು ಒಳ್ಳೆ ರೀತಿ ಕ್ರಿಸ್ಪಿ ಆಗಿದೆ, ಸಾಕು ಫ್ಲೇಮ್ ಆಫ್ ಮಾಡ್ಕೊಳ್ಳುವ ತಂಡ ಆಗಲಿ. ಇಲ್ಲಿ ಮೀನಲ್ಲಿ ಉಪ್ಪಿಲ್ಲ ನಾನು ತಗೊಂಡ ಮೀನಲ್ಲಿ, ಸೊ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ, ಒಣ ಮೀನಲ್ಲಿ ಉಪ್ಪು ಇರ್ತದೆ, ಸೊ ಉಪ್ಪಿದ್ರೆ ನೀವು ಮಸಾಲಕ್ಕೆ ಉಪ್ಪು ಹಾಕ್ಕೊಳ್ಬೇಡಿ. ಮೀನಿಲ್ಲಿ ತಂಡಾದ ನಂತರ ಮೀನ್ನ ತಲೆ ಆನಂತರ ಹೊಟ್ಟೆ ಹತ್ರ ನಾವು ಕ್ಲೀನ್ ಮಾಡಬೇಕು, ಈ ರೀತಿ ಕ್ಲೀನ್ ಮಾಡಬೇಕು, ಎಲ್ಲ ಮೀನನ್ನು ಇದೇ ರೀತಿ ಕ್ಲೀನ್ ಮಾಡುವ, ಉದ್ದ ಇದ್ರೆ ಅದನ್ನು 2 ತುಂಡು ಮಾಡ್ಕೊಳ್ಳಿ ಈ ರೀತಿ. ರೋಸ್ಟ್ ಮಾಡಿದ ಕೊತ್ತಂಬರಿ ಮತ್ತೆ ಡ್ರೈ ರೆಡ್ ಚಿಲ್ಲಿ ಗಾರ್ಲಿಕ್ ಬೆಳ್ಳುಳ್ಳಿ ಟ್ಯಾಮರಿಂಡ್ ಟರ್ಮರಿಕ್, ಇದಕ್ಕೆ ಸ್ವಲ್ಪ ವಾಟರ್ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡುವ, ಕೋರ್ಸ್ಲಿ ಗ್ರೈಂಡ್ ಮಾಡುವ. ಮಸಾಲವನ್ನು ಈ ರೀತಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡೆ. ಮೀನನ್ನು 2 ಸತಿ ನೀರಲ್ಲಿ ರಿನ್ಸ್ ಮಾಡಿ ತೆಗಿರಿ, ತೊಳೆದು ಹಾಕಿ, ಜಾಸ್ತಿ ಹೊತ್ತು ನೀರಲ್ಲಿ ಇಡಬೇಡಿ, ಆಗ ಸಾಫ್ಟ್ ಆಗ್ತದೆ, ಕ್ರಂಚಿ ಇದ್ರೇನೆ ಟೇಸ್ಟ್ ಒಳ್ಳೇದಾಗೋದು, ಕ್ರಂಚಿ ಇರಬೇಕು ಈ ರೀತಿ. ಸೊ ಇದನ್ನೀಗ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾನು ಅದಕ್ಕೆ ತೆಂಗಿನ ತುರಿ ಹಾಕೊಳ್ತೇನೆ, ಕೊಕೊನಟ್ ಗ್ರೇಟೆಡ್, ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ನುಂಗೆಲ್ ಮೀನ್ ಚಟ್ನಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.